ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಇನ್ ಅದರ್ಲ್ಯಾಂಡ್ಸ್ ಕನ್ನಡ ವ್ಲಾಗ್ಸ್ಗೆ. ನಾನಿವತ್ತು ಈ ವಿಡಿಯೋದಲ್ಲಿ ನನ್ನ ಸೀಮಂತ ಫಂಕ್ಷನ್ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಸೀಮಂತ ಫಂಕ್ಷನ್ ನಡೆದಿದ್ದು ನಾನು ಫಿಫ್ತ್ ಮಂತ್ ಪ್ರೆಗ್ನೆಂಟ್ ಇದ್ದಾಗ. ನಾನು ಫಿಫ್ತ್ ಮಂತ್ ಪ್ರೆಗ್ನೆಂಟ್ ಇದ್ದಾಗ ನಾವು ಬೆಲ್ಜಿಯಮಲ್ಲಿ ಇದ್ದಿದ್ದು, ನೆದರ್ಲ್ಯಾಂಡ್ಸ್ನಲ್ಲಿ ಅಲ್ಲ. ನಾವು ಬೆಲ್ಜಿಯಮಿಂದ ಇಂಡಿಯಾಗೆ ಟ್ರಾವೆಲ್ ಮಾಡಿದ್ವಿ. ನನ್ನ ಸೀಮಂತ ಫಂಕ್ಷನ್ ಬ್ಯಾಂಗ್ಳೂರಲ್ಲಿ ನಡೆದಿದ್ದು. ಆ ಪಿಕ್ಸ್ನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಬೇಬಿ ಶವರ್ ಫಂಕ್ಷನಲ್ಲಿ ನಾವು ಬೇಬಿ ಜೆಂಡರ್ ರಿವೀಲ್ ಕೂಡ ಮಾಡಿದ್ವಿ. ನಾವು ಬೆಲ್ಜಿಯಮಲ್ಲಿ ಇದ್ದಿದ್ದರಿಂದ ಬೇಬಿ ಜೆಂಡರ್ನ ತಿಳ್ಕೊಳ್ಳೋದು ಅಲ್ಲಿ ಲೀಗಲ್ ಇತ್ತು. ಹಾಗಾಗಿ ಫೋರ್ತ್ ಮಂತ್ ಸ್ಟಾರ್ಟಿಂಗಲ್ಲಿನ ನಮಗೆ ಡಾಕ್ಟರು ನಮಗೆ ಯಾವ ಬೇಬಿ ಆಗ್ತಾ ಇದೆ ಅಂತಂದ್ಬಿಟ್ಟು ನಮಗೆ ಹೇಳಿದರು. ಅದಕ್ಕೋಸ್ಕರ ಇದನ್ನು ನಾವು ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ನಾವು ಬೇಬಿ ಜೆಂಡರ್ ರಿವೀಲ್ ಕೂಡ ಮಾಡಿದ್ವಿ. ನಾನು ಆ ಪಿಕ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಮೆಟರ್ನಿಟಿ ಫೋಟೋಶೂಟ್ ಕೂಡ ನಾನು ಬೇಬಿ ಶವರ್ ಫಂಕ್ಷನಲ್ಲೇ ಪ್ಲ್ಯಾನ್ ಮಾಡಿದ್ದೆ. ಬಟ್ ಆ ಪಿಕ್ಸೆಲ್ಲ ಅದನ್ನು ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ. ಯಾಕೆಂದರೆ ಸ್ವಲ್ಪ ಟೈಮ್ ಕಮ್ಮಿ ಇತ್ತು, ಮತ್ತು ಒಂದಾದ್ಮೇಲೆ ಒಂದು ಫಂಕ್ಷನ್ ಇದ್ದರಿಂದ ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ನಾವು ಅಂದ್ಕೊಂಡ ಹಾಗೆ ನಮಗೆ ಫೋಟೋಸ್ ಎಲ್ಲ ಅದನ್ನು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ನಾನು ಮೆಟರ್ನಿಟಿ ಫೋಟೋಶೂಟ್ಗೆ ಅಂತಂದ್ಬಿಟ್ಟು ಕೆಲವೊಂದು ಪ್ರಾಪರ್ಟೀಸ್ ಕೂಡ ಮಾಡ್ಕೊಂಡಿದ್ದೆ. ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರಾದರೂ ಮೆಟರ್ನಿಟಿ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತಿದ್ರೆ ಈ ಪಿಕ್ಸ್ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ನನ್ನ ಸೀಮಂತ ಫಂಕ್ಷನ್ ಹೇಗಿತ್ತು ಅಂತಂದ್ಬಿಟ್ಟು. ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾವು ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ.